ಸಹ ಸೂರ್ಯಾಯ ನಮಃ. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ನಾನಿವತ್ತು ನಿಮಗೆ ಸೂರ್ಯಗ್ರಹಣದ ವಿಚಾರವನ್ನು ತಿಳಿಸ್ಕೊಡ್ತೀನಿ. 21 ಜೂನ್ 2020 ಭಾನುವಾರ ಜ್ಯೇಷ್ಠ ಕೃಷ್ಣ ಅಮಾವಾಸ್ಯೆ ಎಂದು ಸೂರ್ಯಗ್ರಹಣ ಇದೆ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರಿದ್ದೀರಿ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ. ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮುಂದೆ ಹಾಕುವಂತಹ ಯಾವುದೇ ಜ್ಯೋತಿಷ್ಯ ಕಾರ್ಯಕ್ರಮಗಳು ನಿಮಗೆ ಬೇಗ ಬಂದು ತಲುಪಬೇಕು ಅಂದರೆ, ನೀವು ನೋಟಿಫಿಕೇಷನ್ ಬೆಲ್ ಒತ್ತದ ಮೇಲೆ, ಅಲ್ಲಿ ಸಬ್ಸ್ಕ್ರೈಬ್ ಆದಮೇಲೆ ಆಲ್ ಅಂತ ಇರುತ್ತೆ, ಅಲ್ಲಿ ಒತ್ತಬೇಕು. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ನೀವು ಫೇಸ್ಬುಕ್ ಇರ್ತೀರಿ, ವಾಟ್ಸಪ್ ಗ್ರೂಪ್ ಇರ್ತೀರಿ, ಎಲ್ಲೆಲ್ಲಿದ್ದೀರಿ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಈ ರೀತಿ ಲೈಕ್ ಮಾಡಿ. ಸೂರ್ಯಗ್ರಹಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ, ನೀವೇನೇನು ಗ್ರಹಣ ಆಚರಣೆಗಳನ್ನ ಮಾಡಬೇಕು, ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶಗಳಲ್ಲಿ ಈ ಗ್ರಹಣದ ಪ್ರಭಾವ ಇರುತ್ತೆ, ಎಲ್ಲ ವಿಚಾರಗಳನ್ನ ನಾನೀಗ ನಿಮಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೂರ್ಯಗ್ರಹಣ 20 ಜೂನ್ 2020 ಶನಿವಾರ ರಾತ್ರಿ 9:35 ಗಂಟೆವರೆಗೆ ನಿಮ್ಮ ಆಹಾರವನ್ನ ಸೇವಿಸಬಹುದು ಅಂತ ಹೇಳ್ತೀನಿ. ಚಂದ್ರಗ್ರಹಣ ಇವತ್ತು ಎಷ್ಟು ಗಂಟೆ ಟೈಮ್ ಇರುತ್ತೆ ಅಂದರೆ, 20/6/2020 ಶನಿವಾರ, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, 3:18:47 ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಭಾರತದಲ್ಲಿ ಈ ಗ್ರಹಣ ಅನ್ನೋದು ಇರುತ್ತೆ. ಗ್ರಹಣ ಸ್ಟಾರ್ಟ್ ಆಗುವಂಥದ್ದು, ಗ್ರಹಣ ಸ್ಪರ್ಶಕಾಲ ಅಂದರೆ ಸ್ಟಾರ್ಟ್ ಆಗುವಂಥ ಸಮಯ 10:13 AM ಬೆಳಿಗ್ಗೆ. ಗ್ರಹಣ ಮಧ್ಯಕಾಲ 11:48 AM ಡಾಕ್ಟರ್ ಇಟ್ಕೊಳ್ಳಿ. ಗ್ರಹಣ ಮೋಕ್ಷಕಾಲ ಮುಗಿಯುವಂಥದ್ದು ಮಧ್ಯಾಹ್ನ 1:32 PM ಗ್ರಹಣ ಮೋಕ್ಷಕಾಲ 1:32 PMಗೆ ಮುಗಿಯುತ್ತೆ. ಇದು ಒಟ್ಟು 3:18:47 ಇದೇನಿರುತ್ತೆ, ಗ್ರಹಣ ಸೂರ್ಯಗ್ರಹಣ ಅನ್ನೋದು ಇರುತ್ತೆ. ನಿಮಗೆಲ್ಲ ಮೊದಲೇ ತಿಳಿಸಿದ್ವಿ, ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದಿಂದ ನೋಡಿ ಭಾರತ ದೇಶ, ಇಡೀ ವಿಶ್ವನೇ ಇವತ್ತು ಎಷ್ಟು ಒಂದು ಚಿಕ್ಕ ಸಾಂಕ್ರಾಮಿಕ ರೋಗದಿಂದ ಬಳಲ್ತಾ ಇದೆ, ಎಷ್ಟು ತೊಂದರೆಗಳನ್ನ ಅನುಭವಿಸುತ್ತೆ. ಅದಕ್ಕೆ ನಾವು ಗ್ರಹಣ ಬಹಳ ಎಚ್ಚರಿಕೆಯನ್ನು ನಾವು ಮನುಷ್ಯರು ವಹಿಸಬೇಕು. ಆಕಾಶದಲ್ಲಿ ನಡೆಯುವಂತಹ ಚಂದ್ರಗ್ರಹಣ ಆಗಿರ್ಬೋದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು, ಅದು ಪ್ರಕೃತಿಯ ಮೇಲೆ ಮತ್ತು ಮನುಷ್ಯನ ಮನಸ್ಸಿನ ಮೇಲೆ ಹೆಚ್ಚು ಪ್ರಭಾವವನ್ನು ಬೀಳುತ್ತೆ. ಅದು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಯಾರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರುತ್ತೆ ಅವರ ಮೇಲೆ ಜಾಸ್ತಿ ಪ್ರಭಾವವನ್ನು ಬೀರುವಂಥದ್ದು, ಮತ್ತು ಹೊಸ ವೈರಸ್ ಅನ್ನೋಂಥದ್ದು ಉತ್ಪತ್ತಿಯಾಗುವಂಥದ್ದು, ಇದೆಲ್ಲ ನೆಗೆಟಿವ್ ಎನರ್ಜಿನೂ ಸಹ ಉತ್ಪತ್ತಿಯಾಗುತ್ತೆ. ಇಂಥ ಸಮಯದಲ್ಲಿ ಒಳ್ಳೆ ಸಾಧಕರು ಏನು ಬೇಕಾದ್ರೂ ಸಾಧನೆ ಮಾಡ್ಕೋಬಹುದು. ಯಂತ್ರ, ಮಂತ್ರ, ತಂತ್ರ, ದೈವ ಮಂತ್ರಗಳಿರ್ಬೋದು, ಶಾಬರಿ ಮಂತ್ರಗಳಿರ್ಬೋದು, ಹೀಗೆ ಯಾವುದೇ ಒಂದು ಅದನ್ನು ಅವರು ತಮ್ಮ ಜೀವನದಲ್ಲಿ ಅದನ್ನು ಬೇಗ ಆ ಗ್ರಹಣದ ಸಮಯದಲ್ಲಿ ಅದನ್ನು ತಮ್ಮ ವಶಕ್ಕೆ ತಗೋಬಹುದು. ಈ ಗ್ರಹಣ ಅನ್ನೋಂಥದ್ದು ಅಷ್ಟು ಬಹಳ ಮುಖ್ಯವಾಗಿರುತ್ತೆ. ಧರ್ಮಶಾಸ್ತ್ರದಲ್ಲಿ ಇದೆಲ್ಲ ಹೇಳಿರುವಂಥ ವಿಚಾರವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಫಾಲೋ ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ಯಾವ್ಯಾವ ಪ್ರದೇಶದಲ್ಲಿ ಸೂರ್ಯಗ್ರಹಣ ನಡೆಯುತ್ತೆ ಅನ್ನೋದು ವಿಚಾರ ತಿಳಿಸ್ತೀನಿ. ಇಂಡಿಯಾ ಅಂದರೆ ನಮ್ಮ ಭಾರತ ದೇಶದಲ್ಲಿ, ನೇಪಾಳ್, ಪಾಕಿಸ್ತಾನ್, ಸೌದಿ ಅರೇಬಿಯಾ, UAE, ಯುಥೋಪಿಯಾ, ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್, ಆಮೇಲೆ ಕುವೈತ್, ಬ್ಯಾಂಕಾಕ್, ಡೆಲ್ಲಿ, ಚಂಡೀಗರ್, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಬೆಂಗಳೂರು, ಮೈಸೂರು, ಹೀಗೆ ಕರ್ನಾಟಕದ ಎಲ್ಲ ಪ್ರದೇಶಗಳು, ಲಕ್ನೌ, ಚೆನ್ನೈ, ಹೀಗೆ ಎಲ್ಲ ಪ್ರದೇಶಗಳು ನಮ್ಮ ಇಂಡಿಯಾ ಇಂದ ಹಿಡಿದು ವಿಶ್ವದಲ್ಲಿ, ಯಾಕೆಂದ್ರೆ ಇಡೀ ವಿಶ್ವನೇ ಇವತ್ತು ಗ್ಲೋಬಲ್ ವಿಲೇಜ್ ಆಗಿದೆ. ಅದಕ್ಕೆ
ಯಾರು ಬೇಕಾದ್ರೂ ಯಾವ ದೇಶಕ್ಕಾದರೂ ಬೇಗ ಬೇಗ ಓಡಾಡಕ್ಕೆ ಸೌಲಭ್ಯಗಳಿರೋದ್ರಿಂದ ಎಲ್ಲೆಲ್ಲಿ ನಿಮಗೆ ಈ ಸೂರ್ಯಗ್ರಹಣದ ಪ್ರಭಾವ ಇರುತ್ತೆ ಅನ್ನೋದು ವಿಚಾರ ತಿಳಿಸಿದ್ದೀನಿ. ನಾನೀಗ ಹೇಳಿರುವಂತಹ ಗ್ರಹಣದ ಸಮಯ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಸಮಯವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಭೋಜನ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಈ ಗ್ರಹಣದ ಸಮಯದಲ್ಲಿ ಅಂದ್ರೆ ತಾರೀಕು 26/2020 ಅಂದ್ರೆ ಗ್ರಹಣ ನಡೆಯುವಂಥದ್ದು ಭಾನುವಾರ 21 ಜೂನ್ 2020. ನೀವು 20 ಅಂದ್ರೆ 26/2020 ಶನಿವಾರನೇ ಮಧ್ಯರಾತ್ರಿ ನಂತರ ಭೋಜನ ಸೇವನೆ ಮಾಡುವಂಥದ್ದು ಶ್ರೇಷ್ಠವಲ್ಲ, ಶ್ರೇಯಸ್ಕರವಲ್ಲ. 26/2020 ಶನಿವಾರ ರಾತ್ರಿ 8:40 ಒಳಗಡೆ ನೀವು ಆಹಾರವನ್ನ ಸೇವಿಸಬಹುದು. ಯಾರ್ಯಾರು ವಯಸ್ಸಾದಂಥವರಿದ್ದೀರಿ, ಆರೋಗ್ಯದಲ್ಲಿ ತೊಂದರೆ ಇದೆ ಅಂಥವರೆಲ್ಲ ರಾತ್ರಿ 8:40 ಮುಗಿಸ್ಬಿಡೋದು ನಿಮ್ಮ ಆಹಾರ ಸೇವನೆ ಒಳ್ಳೆಯದು. ತರ್ಪಣ ವಿಚಾರವನ್ನು ತಿಳಿಸ್ಕೊಡ್ತೀನಿ. 21 ಜೂನ್ 21/6/2020 ಭಾನುವಾರ 10:13 AM ಇಂದ 11:48 AM ಒಳಗಡೆ ಅಂದರೆ ಗ್ರಹಣ ಸ್ಪರ್ಶ ಕಾಲದಿಂದ ಗ್ರಹಣ ಮಧ್ಯಕಾಲದ ಒಳಗಡೆ ತರ್ಪಣವನ್ನು ಮಾಡಿದರೆ ಒಳ್ಳೆಯದು. ಶ್ರಾದ್ದ ವಿಚಾರವನ್ನು ತಿಳಿಸ್ತೀನಿ. 21/6/2020 ಭಾನುವಾರ 1:32 PM ನಂತರ ನೀವು ಶ್ರಾದ್ದವನ್ನು ಮಾಡಬಹುದು. ಇವತ್ತಿನ ದಿನ ಸೂರ್ಯಗ್ರಹಣ ಇರೋದ್ರಿಂದ 21/6/2020 ಭಾನುವಾರ ಸೂರ್ಯಗ್ರಹಣದ ಸಮಯದಲ್ಲಿ ಎಲ್ಲರೂ ತಮ್ಮ ಮನೆಯಲ್ಲೇ ಇದ್ದು ಯಾರ್ಯಾರಿಗೆ ಮಂತ್ರ ಜಪ ಮಾಡಕ್ಕೆ ಬರುತ್ತೆ ಅವರು ಓಂ ಆದಿತ್ಯ ವಿದ್ಮಹೇ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯ ಈ ಮಂತ್ರವನ್ನ ಪಠಣೆ ಮಾಡಿ. ನಿಮಗೆ ಅದು ಪಠಣೆ ಮಾಡಕ್ ಕಷ್ಟ ಆದ್ರೆ ಓಂ ಸೂರ್ಯಾಯ ನಮಃ ಅಂತ ಸೂರ್ಯನನ್ನ ಪ್ರಾರ್ಥನೆ ಮಾಡೋದು ಬಹಳ ಒಳ್ಳೆಯದು. ಸೂರ್ಯ ಅನ್ನೋಂತನು ಆರೋಗ್ಯಕಾರಕ, ಗ್ರಹಗಳಿಗೆ ಅಧಿಪತಿ ಸೂರ್ಯದೇವ. ಅದಕ್ಕೆ ಸೂರ್ಯನ ಬೆಳಕಿಲ್ಲದೆ ಇದ್ರೆ ಇಡೀ ಪ್ರಪಂಚದಲ್ಲಿ ಪ್ರಾಣಿ ಪಕ್ಷಿ ವೃಕ್ಷ ಯಾವುದಕ್ಕೂ ಸಹ ಬೆಳಕಿಲ್ಲದಂತೆ ಆಗುತ್ತೆ. ಎಷ್ಟೇ ವಿಜ್ಞಾನ ಬೆಳೆದಿದ್ರು ಸೂರ್ಯ ಕೊಟ್ಟಷ್ಟು ಬೆಳಕು ಆರೋಗ್ಯವನ್ನ ಇಡೀ ವಿಶ್ವದಲ್ಲಿ ಯಾರೂ ಸಹ ಕೊಡಕ್ಕೆ ಸಾಧ್ಯವಿಲ್ಲ. ಅಂತಹ ಸೂರ್ಯಗ್ರಹಣ, ಸೂರ್ಯನಿಗೆ ಗ್ರಹಣ ಅನ್ನೋಂಥದ್ದು ಹಿಡಿತಾ ಇರುವಂತಹ ಸಮಯ ಇದು. ಯಾಕೆಂದ್ರೆ ಮಿಥುನ್ ರಾಶಿಯಲ್ಲಿ ರವಿಚಂದ್ರ ಅಂದ್ರೆ ಅಮಾವಾಸ್ಯ ಸಮಯ, ಬುಧಗ್ರಹ ವಕ್ರಿಯಾಗಿರುವಂಥದ್ದು, ರಾಹುಗ್ರಹನು ಸಹ ಅಲ್ಲೇ ಸ್ಥಿತನಾಗಿರುವಂಥದ್ದು, ಕೇತುಗ್ರಹ ಧನುರಾಶಿಯಲ್ಲಿರುವಂಥದ್ದು. ಈ ಸಮಯದಲ್ಲಿ ನೋಡಿ, ಗುರುಗ್ರಹ ವಕ್ರಿ, ಶನಿಗ್ರಹ ವಕ್ರಿ, ಶುಕ್ರಗ್ರಹ ವಕ್ರಿ, ಬುಧಗ್ರಹ ವಕ್ರಿ, ಹೀಗೆ ಒಟ್ಟು 4 ಗ್ರಹಗಳು ವಕ್ರಿ ಮತ್ತು ರಾಹುಕೇತುಗಳು ಸಹ ವಕ್ರಿ. ಹೀಗೆ 6 ಗ್ರಹಗಳು ವಕ್ರಿಯಾಗಿರೋದ್ರಿಂದ ಈ ಸೂರ್ಯಗ್ರಹಣ ಬಹಳ ಮಹತ್ವವನ್ನು ಪಡೆಯುತ್ತದೆ. ಇಡೀ ವಿಶ್ವದಲ್ಲೇ ಬದಲಾವಣೆ ಏನೋ ಅಂತದ್ದು ತರುತ್ತೆ. ಎಲ್ಲಿ ನೋಡಿದರೆ ಅಲ್ಲಿ ಸ್ವಲ್ಪ ಭೂಕಂಪಗಳಾಗುವಂತಹ ಸಾಧ್ಯತೆಗಳುಂಟು ಮತ್ತು ಅಗ್ನಿ ಅವಘಡಗಳು ಆಗುವಂತಹ ಸಾಧ್ಯತೆಗಳುಂಟು ಈ ಸೂರ್ಯಗ್ರಹಣದ ಸಮಯದಲ್ಲಿ. ಮೃಗಶಿರೆಯಲ್ಲಿ ಸ್ಪರ್ಶವಾಗಿ, ಮೃಗಶಿರಾ ನಕ್ಷತ್ರದಲ್ಲಿ ಸ್ಪರ್ಶವಾಗಿ ಗ್ರಹಣ ಆರಿದ್ರಾ ನಕ್ಷತ್ರದಲ್ಲಿ ಮೋಕ್ಷವಾಗುತ್ತದೆ. ಅದಕ್ಕೆ ಯಾವ್ಯಾವ ರಾಶಿ ಮತ್ತು ನಕ್ಷತ್ರದವರು ಗ್ರಹ ಶಾಂತಿ ಹೋಮವನ್ನ ಮಾಡಬೇಕು ಅನ್ನೋಂಥ ವಿಚಾರವನ್ನ ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ಇನ್ನು ವಿಡಿಯೋ ನೋಡ್ತಾ ಇದ್ದೀರಿ, ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಈ ರೀತಿ ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ನನ್ನ ನೇರವಾಗಿ ಬಂದು ಭೇಟಿ ಮಾಡಿ, ನಿಮ್ಮ ಸಮಸ್ಯೆಗೆ ನಾನು ಖಂಡಿತ ನಿಮಗೆ ಪರಿಹಾರವನ್ನು ಮಾಡಿಕೊಡ್ತೀನಿ. ಯಾವ್ಯಾವ ರಾಶಿಗೆ ಈಗ ಈ ಸೂರ್ಯಗ್ರಹಣದ ಪ್ರಭಾವ ಇದೆ ಅಂದರೆ ಕರ್ಕ ರಾಶಿ, ವೃಷಿಕ ರಾಶಿ, ಮಕರ ರಾಶಿ, ವೃಷಭ ರಾಶಿ, ಮಿಥುನ್ ರಾಶಿ, ಧನಸ್ಸು ರಾಶಿ, ಮೀನ ರಾಶಿಗಳಿಗೆ ಇವರಿಗೆ ಗ್ರಹಣ ಶಾಂತಿ ಹೋಮ ಅನ್ನೋಂಥದ್ದು ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ರಾಶಿಯವರಿಗೆ ಗ್ರಹಣದ ಎಫೆಕ್ಟು ಜಾಸ್ತಿ ಇರುತ್ತೆ. ಮತ್ತು ಯಾವ ಯಾವ ನಕ್ಷತ್ರಕ್ಕೆ ಗ್ರಹಣದ ಎಫೆಕ್ಟ್ ಇರುತ್ತೆ ಗುರುಜಿ ಅಂತ ನೀವು ಕೇಳ್ತಾ ಇದ್ರೆ, ಫಸ್ಟ್ ಕೇತು ನಕ್ಷತ್ರಗಳು, ಅಶ್ವಿನಿ ನಕ್ಷತ್ರ, ಮಕ ನಕ್ಷತ್ರ, ಮೂಲ ನಕ್ಷತ್ರ, ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದಿರಿ ನಿಮಗೆಲ್ಲ ಗೊತ್ತಿರುತ್ತೆ. ನೀವು ಈ ಅಶ್ವಿನಿ ಮಕ ಮೂಲ ನಕ್ಷತ್ರದಲ್ಲಿ ಜನಿಸಿದ್ರೆ ಗ್ರಹ ಶಾಂತಿ ಹೋಮವನ್ನ ಮಾಡಿ, ಇಲ್ಲ ರಾಹು ನಕ್ಷತ್ರವಾದಂತಹ ಆರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರದಲ್ಲಿ ಜನಿಸಿದ್ರೆ ನೀವು ಗ್ರಹ ಶಾಂತಿ ಹೋಮವನ್ನ ಮಾಡಿ, ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ ಅಥವಾ ಧನಿಷ್ಠಾ ನಕ್ಷತ್ರ, ಮಂಗಳನ ನಕ್ಷತ್ರದಲ್ಲಿ ಜನಿಸಿದ್ರೆ ನೀವು ಸಹ ಗ್ರಹ ಶಾಂತಿ ಹೋಮವನ್ನ ಮಾಡಬೇಕು. ಇನ್ನು ಯಾರ್ಯಾರು ರವಿ ನಕ್ಷತ್ರದಲ್ಲಿ ಜನಿಸಿದಿರಿ ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗುತ್ತೆ. ಕೃತಿಕಾ ನಕ್ಷತ್ರದಲ್ಲಿ ನೀವು ಜನಿಸಿದ್ರೆ, ಉತ್ತರ ಅಥವಾ ಉತ್ತರಾಷಾಢ ನಕ್ಷತ್ರದಲ್ಲಿ ನೀವು ಜನಿಸಿದ್ರೆ ನೀವೆಲ್ಲ ಗ್ರಹ ಶಾಂತಿ ಹೋಮವನ್ನ ಮಾಡೋದು ಬಹಳ ಮುಖ್ಯ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ ಗ್ರಹಣದ ಸಮಯದಲ್ಲಿ ನೀವೇನ್ ಮಾಡಬೇಕು, ಏನೇನು ನಿಯಮ ಅನ್ನೋಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಗ್ರಹಣ ಪ್ರಾರಂಭವಾಗುತ್ತಿದ್ದಂತೆ ಮತ್ತು ಗ್ರಹಣ ಬಿಟ್ಟ ನಂತರ
ಉಟ್ಟ ಬಟ್ಟೆಯಲ್ಲೇ ಸ್ನಾನ ಮಾಡಬೇಕು. ಗ್ರಹಣ ಪ್ರಾರಂಭವಾಗೋಕ್ಕಿಂತ ಮೊದಲು ಮತ್ತು ನಂತರ ಗ್ರಹಣ ದೋಷ ಹೊಂದಿರುವವರು ಅಕ್ಕಿಯನ್ನು, ಗ್ರಹಣ ದೋಷ ಯಾರ್ಯಾರಿಗಿದೆ ಅವರೆಲ್ಲರೂ ಸಹ ಗೋಧಿಯನ್ನ ನೀವು ದಾನ ಮಾಡಬೇಕು. ಗೋಧಿಯನ್ನ ನೀವು ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ನೀವು ಯಾರಾದರೂ ಸೂರ್ಯಗ್ರಹಣವನ್ನು ನೋಡಬೇಕು ಅನ್ನೋಂಥವ್ರು ಪ್ರೊಟೆಕ್ಟಿವ್ ಐ ಗೇರ್ ಗ್ಲಾಸ್ ಅಂತ ಬರುತ್ತೆ, ಸನ್ ಗ್ಲಾಸ್ ಅಲ್ಲ, ಅದನ್ನು ಹಾಕ್ಕೊಂಡು ಅದನ್ನೇನಂತೀವಿ ಪ್ರೊಟೆಕ್ಟಿವ್ ಐ ಗೇರ್ ಗ್ಲಾಸ್ ಅಂತ ಇರುತ್ತೆ, ಅದನ್ನು ಹಾಕ್ಕೊಂಡು ಸಹ ನೋಡ್ಬೋದು. ಗ್ರಹಣ ಕಾಲದಲ್ಲಿ ಮನೆಯಿಂದ ಹೊರಗೆ ಹೋಗಬೇಡಿ ಅಂತ ಮುನ್ನೆಚ್ಚರಿಕೆ ನೀವು ವಹಿಸಬೇಕು. ಮಕ್ಕಳು ಮತ್ತು ಗರ್ಭಿಣಿಯರಂತೂ ಹೊರಗಡೆ ಹೋಗಲೇಬಾರದು. ಗರ್ಭಿಣಿ ಸ್ತ್ರೀಯರು ಗ್ರಹಣ ಸಮಯದಲ್ಲಿ ಮನೆಯಿಂದ ಹೊರಗಡೆ ಬಂದರೆ ಮಿಸ್ ಕ್ಯಾರೇಜ್ ಅಂದರೆ ಅಭಾಷಣಾಗುವಂಥದ್ದು, ಅದಕ್ಕೆ ಎಚ್ಚರವನ್ನು ವಹಿಸಬೇಕು ಗರ್ಭಿಣಿಯರು. ಮಗು ಜನನವಾದರೆ ಅದು ಆ ಸಮಯದಲ್ಲಿ ಧರ್ಮಶಾಸ್ತ್ರ ಹೇಳುತ್ತೆ ಅದು ಮುಂದೆ ಯಾವಾಗಾದರೂ ಅದು ಕ್ಯಾನ್ಸರ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರವನ್ನು ವಹಿಸಿ ಯಾವುದೇ ಹೊಸ ಪ್ರಾಜೆಕ್ಟನ್ನು ನೀವು ಈ ಗ್ರಹಣ ಸಮಯದಲ್ಲಿ ಆರಂಭಿಸಬೇಡಿ. ಗ್ರಹಣ ಸಮಯದಲ್ಲಿ ಆಹಾರ ಸೇವಿಸಲೇಬಾರದು ಅಂತ ಧರ್ಮಶಾಸ್ತ್ರ ಹೇಳುತ್ತೆ. ಫಾಲೋ ಮಾಡೋದು ಬಿಡೋದು ನಿಮಗೆ ಸೇರಿದ್ದು. ಹಲ್ಲು ಉಜ್ಜಬಾರದು, ತಲೆ ಬಾಚಬಾರದು, ತಲೆ ಕೂದಲನ್ನ ಬಾಚೋದು, ಹಲ್ಲುಜ್ಜೋದು ಇದೆಲ್ಲನೂ ಸಹ ಈ ಸೂರ್ಯಗ್ರಹಣ ಸಮಯದಲ್ಲಿ ನೀವು ಮಾಡಬಾರದು. ದೇವರ ವಿಗ್ರಹಗಳು ದೇವಸ್ಥಾನದಲ್ಲಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಅದನ್ನು ಸ್ಪರ್ಶಿಸಬಾರದು. ಆದಷ್ಟು ಈ ಗ್ರಹಣ ಸಮಯದಲ್ಲಿ ಟಾಯ್ಲೆಟ್ ವಾಶ್ರೂಮ್ಗೆ ಹೋಗಲೇಬಾರದು, ಒಳ್ಳೇದಲ್ಲ. ನೀವು ಏನೇನು ಮಾಡ್ಬೋದು ಗ್ರಹಣ ಸಮಯದಲ್ಲಿ ಅಂದರೆ ನೀವು ಧ್ಯಾನ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು, ಭಗವಂತನ ಸ್ಮರಣೆಯನ್ನು ಮಾಡಿ ಸೂರ್ಯ ಮಂತ್ರ ನಾನೀಗ ನಿಮಗೆ ಹೇಳಿದೆ ಮತ್ತಿನ್ನೊಂದ್ಸಲ ಬೇಕಾದ್ರೆ ಹೇಳ್ತೀನಿ. ಓಂ ಆದಿತ್ಯ ವಿದ್ಮಹೇ ದಿವಾಕಾರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಈ ಮಂತ್ರವನ್ನು ನೀವು ಗ್ರಹಣದ ಸಮಯದಲ್ಲಿ ಮಂತ್ರ ಜಪ ಮಾಡಿ ಗ್ರಹಣದ ನಂತರ ಗಂಗಾ ಜಲದಿಂದ ಮನೆಯನ್ನು ಶುದ್ಧಿ ಮಾಡಿ ಅಥವಾ ಹಸುವಿನ ಗಂಜಲದಿಂದನೂ ಸ್ವಲ್ಪ ಚಿಮುಕಿಸಿ ನಿಮ್ಮ ಮನೆಯೆಲ್ಲನೂ ಸಹ ಗ್ರಹಣ ಮುಗಿದ ಮೇಲೆ ಮಾಡಿದ್ರೆ ಬಹಳ ಉತ್ತಮ ಅನ್ನುವಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ಅದನ್ನು ನೀವು ಮಾಡಿದ್ರೆ ಒಳ್ಳೆಯದು. ಈಗ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಯಾವ್ಯಾವ ರಾಶಿಗೆ ಸೂರ್ಯಗ್ರಹಣದಿಂದ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿ ಜಾತಕರಿಗೆ ಈ ಸೂರ್ಯಗ್ರಹಣದಿಂದ ಧೈರ್ಯ ಹೆಚ್ಚಾಗುತ್ತೆ. ನಿಮ್ಮ ರಾಶಿಯಿಂದ ಮೂರನೇ ಮನೆಯಲ್ಲಿ ಮಿಥುನ ರಾಶಿಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ವಿದ್ಯೆಯಲ್ಲಿ ನಿಮಗೆ ಸಫಲತೆ ಅನ್ನೋದು ಸಿಗುತ್ತೆ. ನಿಮ್ಮಿಂದ ಬೇರೆಯವರಿಗೆ ಸಹಾಯ ಆಗುತ್ತೆ ಮತ್ತು ಬೇರೆಯವರಿಂದ ಬೇರೆಯವರಿಗೆ ನಿಮ್ಮಿಂದ ಅವರು ಆದಾಯವನ್ನು ಸಹ ಮಾಡ್ಕೊತಾರೆ. ಜಾತಕರಿಗೆ ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ ನಿಮಗೆ ಆದಾಯ ಸಹ ಹೆಚ್ಚಾಗುತ್ತದೆ ಮತ್ತು ನೀವು ಈ ಸಮಯದಲ್ಲಿ ಒಳ್ಳೆ ದಾನಿಗಳಾಗುವಿರಿ. ಯಾರಾದರೂ ಮೇಷರಾಶಿ ಸ್ತ್ರೀಯರಿದ್ದರೆ ತುಂಬ ನಮಗೆ ಚೈಲ್ಡ್ಲೆಸ್ನೆಸ್ ಅಂದರೆ ನಮಗೆ ಮಕ್ಕಳೇ ಆಗ್ತಾ ಇಲ್ಲ ಅನ್ನೋಂಥವ್ರಿಗೆ ಗರ್ಭಧಾರಣೆಯಾಗುವಂತಹ ಸಾಧ್ಯತೆಗಳುಂಟು. ಈ ಸೂರ್ಯಗ್ರಹಣದ ಪ್ರಭಾವ 21 ದಿನ ಇರುತ್ತೆ. ಈ ಸೂರ್ಯಗ್ರಹಣದಿಂದ 21 ದಿನ ಒಳಗೆ ನಿಮಗೆ ಗರ್ಭಧಾರಣೆಯಾಗುವಂಥ ಸಾಧ್ಯತೆಗಳಿರುತ್ತೆ. ನಿಮ್ಮ ಜಾತಕವನ್ನು ನೀವು ತೋರಿಸ್ಬೋದು. ನಮಗೆ ಮಕ್ಕಳಿಲ್ವಲ್ಲ ಗುರುಜಿ ಅಂತ ಹಾಗೆ ಕೂತಿರಬಾರ್ದು. ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳನ್ನು ಪರಿಹಾರ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಯೋಗಗಳು ಅದು ಬ್ಲಾಕ್ ಆಗಿದ್ರೆ ಅದು ಓಪನ್ ಆಗುತ್ತೆ. ದೋಷಗಳನ್ನ ಪರಿಹಾರ ಮಾಡ್ಕೊಡ್ತೀನಿ. ನೀವು ಯಾರೇ ನಿಮಗೆ ಸಮಸ್ಯೆಗಳಿದ್ರೆ ನನ್ನನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈಗ ರಾಶಿಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮಗೆ ಈಗ ಗ್ರಹಣದಿಂದ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಬಹಳ ಎಚ್ಚರಿಕೆಯನ್ನು ವಹಿಸಿ ಬೇರೆಯಾಗುವಂತಹ ಸಾಧ್ಯತೆಗಳು ಪತಿ ಪತ್ನಿ ವ್ಯತ್ಯಾಸಗಳಾದಾಗ ಮನಸ್ಸು ಅವಾಗೇನಾಗುತ್ತೆ ಬೇರೆ ಆಗುವಂಥ ಸಾಧ್ಯತೆಗಳು. ಕಣ್ಣಿನ ತೊಂದರೆಗಳಾಗುವಂಥದ್ದು ಅಥವಾ ನೀವು ಯಾವುದೇ ಒಂದು ಸ್ವಲ್ಪ ತಪ್ಪುಗಳನ್ನು ಮಾಡಿದರೆ ಸರ್ಕಾರಕ್ಕೆ ದಂಡ ಕಟ್ಟುವಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ಎಚ್ಚರ. ಆದರೆ ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ ನಿಮ್ಮ ತಂದೆ ತಾಯಿಗೆ ಅನುಕೂಲ ಆಗುತ್ತೆ. ಹಿರಿಯ ಮಗನಿಗೆ ವೃತ್ತಿಯಲ್ಲಿ ಅನುಕೂಲವಾಗುವಂತಹ ಸಾಧ್ಯತೆಗಳುಂಟು ವೃಷಭ ರಾಶಿ ಜಾತಕರಿಗೆ. ಈಗ ರಾಶಿಚಕ್ರದಲ್ಲಿ ಮೂರನೇ ರಾಶಿಗೆ ಮಿಥುನ ರಾಶಿ. ಯಾರ್ಯಾರು ಮಿಥುನ ರಾಶಿ ಜಾತಕರಿದ್ದೀರಿ
ಉಷ್ಣ ಉತ್ಪತ್ತಿಯಿಂದ ರೋಗಗಳು ಬರುವಂತ ಸಾಧ್ಯತೆಗಳುಂಟು. ಎಚ್ಚರ, ಚರ್ಮ ರೋಗಗಳು ಬರುವಂಥದ್ದು ಅಥವಾ ಚರ್ಮ ಕೆರೆತ ಆಗುವಂಥದ್ದು, ಮೈ ಎಚ್ಚರ, ನರಗಳ ದೌರ್ಬಲ್ಯ ಉಂಟಾಗುವಂಥದ್ದು, ಪತಿ ಪತ್ನಿಯಲ್ಲಿ ಜಗಳವಾಗಿ ದೂರವಾಗುವಂತಹ ಸಂಭವ ಉಂಟು. ಮಿಥುನ ರಾಶಿಯವರು ನಿಮ್ಮ ಜಾತಕವನ್ನು ತೋರಿಸಿ ಪರಿಹಾರವನ್ನು ಮಾಡಿಕೊಳ್ಳೋದು ಒಳ್ಳೆಯದು. ನನಗೆ ತೋರಿಸಿ, ನಾನು ನಿಮಗೆ ಪರಿಹಾರ ಹೇಳ್ತೀನಿ. ಮದುವೆ ಜೀವನದಲ್ಲಿ ಯಾವುದಾದರೂ ಹಗರಣ, ಸ್ಕ್ಯಾಂಡಲ್ ಆಗಬಹುದು. ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಜಾಸ್ತಿಯಾಗುವಂತಹ ಸಾಧ್ಯತೆಗಳುಂಟು. ಈಗ ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ. ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ಉತ್ತಮವಾದ ಅಧಿಕಾರ ಪ್ರಾಪ್ತಿಯಾಗುತ್ತೆ, ಅಂತಸ್ತು ಪ್ರಾಪ್ತಿಯಾಗುತ್ತೆ, ಗೌರವ ಸಿಗುತ್ತೆ. ಜಾತಕನು ಕಳೆದುಕೊಳ್ಳುವ ಉನ್ನತ ಅಧಿಕಾರಿಗಳ ತಪಾಸಣೆಗೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದರೆ ನೀವು ಯಾವುದಾದ್ರೂ ಒಂದು ಒಳ್ಳೆ ಪೋಸ್ಟಲ್ಲಿದ್ದರೆ ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಸಹ ಉಂಟು. ಮಿಶ್ರ ಫಲ ಇದೆ, ಎಚ್ಚರ. ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ಕೈಗೊಂಡ ಕಾರ್ಯಗಳಲ್ಲಿ ಲಾಭ, ಸರ್ಕಾರದ ಕೆಲಸಗಳು ನಿಮ್ಮದು ಈಡೇರುತ್ತದೆ, ಸನ್ಮಾನ, ಉತ್ತಮವಾದ ಗೌರವ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಸಿಂಹರಾಶಿ ಜಾತಕರಿದ್ದೀರಿ. ಇನ್ನು ರಾಶಿಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾರಾಶಿ. ಕನ್ಯಾರಾಶಿ ಜಾತಕರಿಗೆ ಧನಲಾಭ, ಸಮಾಜದಲ್ಲಿ ಉತ್ತಮ ಅಂತಸ್ತು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಕನ್ಯಾರಾಶಿ ಜಾತಕರಿದ್ದೀರಿ, ನಿಮಗೆ ಆಧ್ಯಾತ್ಮಿಕ ಒಲವು ಹೆಚ್ಚಾಗುವಂತಹ ಸಾಧ್ಯತೆಗಳು, ಸರ್ಕಾರಿ ಅಧಿಕಾರಿಗಳಿಂದ ಲಾಭ, ನೀವೇನ ಸರ್ಕಾರಿ ಸಂಬಂಧಪಟ್ಟಂತಹ ಕೆಲಸಗಳು ಮಾಡ್ತಾ ಇದ್ರೆ ಅಧಿಕಾರಿಗಳಿಂದ ನಿಮಗೆ ಲಾಭ ಉಂಟಾಗುವಂತಹ ಸಾಧ್ಯತೆಗಳುಂಟು. ಮತ್ತೆ ನೀವು ಉದ್ಯೋಗದಲ್ಲಿ ಇದ್ರೆ ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್, ಬಡ್ತಿ ಸಿಗುವಂತಹ ಸಾಧ್ಯತೆಗಳು. ಈಗ ರಾಶಿಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ. ತುಲಾರಾಶಿಯವರಿಗೆ ಈ ಗ್ರಹಣದಿಂದ ಏನು ಪ್ರಭಾವ ಬೀರುತ್ತೆ, 21/6/2020 ಗ್ರಹಣದ ಪ್ರಭಾವ ಏನಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಧನಸ್ಸು ತುಲಾರಾಶಿಯವರಿಗೆ ಗೌರವ ನಷ್ಟ, ಕೋಪ ಹೆಚ್ಚಾಗುವಂಥದ್ದು, ಸ್ನೇಹಿತರ ಜೊತೆ ಕಲಹಗಳಾಗುವಂಥ ಸಾಧ್ಯತೆಗಳು, ನಾನು ಎಂಬ ಅಹಂ, ಆಕಸ್ಮಿಕವಾಗಿ ಅಪಘಾತಗಳುಂಟಾಗುವಂತಹ ಸಾಧ್ಯತೆಗಳುಂಟು, ಎಚ್ಚರ. ಇನ್ನು ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ದೇಹದ ನೋವು, ತಂದೆಗೆ ತೊಂದರೆಗಳುಂಟಾಗುವಂಥದ್ದು, ಸ್ನೇಹಿತರ ಜೊತೆ ಕಲಹಗಳುಂಟಾಗುವಂಥದ್ದು, ವಯಸ್ಸಾಗುವಂಥದ್ದು, ಪತಿಯನ್ನು ಕಳೆದುಕೊಳ್ಳುವಂಥದ್ದು. ಸ್ತ್ರೀ ಜಾತಕರಾದರೆ, ನೀವು ಪುರುಷ ಜಾತಕರಾದರೆ ಪತ್ನಿಯನ್ನು ಕಳೆದುಕೊಂಡು ತೊಂದರೆ ಪಡುವಂತಹ ಸಾಧ್ಯತೆಗಳುಂಟು. ಈಗ ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಗ್ರಹಣದಿಂದ ಪ್ರಯಾಣದಲ್ಲಿ ತೊಂದರೆಗಳುಂಟಾಗುವಂತಹ ಸಾಧ್ಯತೆಗಳು, 21 ದಿನ ನಿಮಗೆ ಜೀವನಶಕ್ತಿಯಲ್ಲಿ ತೊಂದರೆಗಳುಂಟಾಗುವಂತಹ ಸಾಧ್ಯತೆಗಳುಂಟು. ಪತಿ ಪತ್ನಿಯ ಅಥವಾ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದು, ನೀವು ಪುರುಷ ಜಾತಕನಾಗಿದ್ದರೆ ನಿಮ್ಮ ಪತ್ನಿಯ ಆರೋಗ್ಯದಲ್ಲಿ ತೊಂದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಆರೋಗ್ಯದಲ್ಲಿ ತೊಂದರೆಗಳುಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ವೃತ್ತಿಯಲ್ಲಿ ಹಿಂಬಡ್ತಿ, ಡಿಪ್ರಮೋಷನ್ ಆಗುವಂತಹ ಸಾಧ್ಯತೆಗಳಿದೆ. ಧನಸ್ಸು ರಾಶಿಯವರು ಎಚ್ಚರವನ್ನ ವಹಿಸಿ. ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರಿಗೆ ವ್ಯಾಧಿಗಳಿಂದ ಗುಣ ಹೊಂದುತ್ತೀರಿ. ಯಾವುದಾದ್ರೂ ಕಾಯಿಲೆಗಳಿದ್ರೆ ದೀರ್ಘಕಾಲದಿಂದ ಅದರಿಂದ ನೀವು ಚೆನ್ನಾಗಾಗ್ತೀರಿ. ಪತ್ನಿಯು ಗರ್ಭವತಿ ಆಗುವಂತಹ ಸಾಧ್ಯತೆಗಳು, ನೀವು ಮಕರ ರಾಶಿ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯು ಗರ್ಭವತಿ ಇಲ್ಲ, ಚೈಲ್ಡ್ ಮಕ್ಕಳಿಲ್ಲ ಅಂತ ನೋವಿದ್ರೆ ಗರ್ಭವತಿ ಆಗುವಂಥ ಸಾಧ್ಯತೆಗಳು. ಅದು ಆಗದೇ ಇದ್ದರೆ ನಿಮ್ಮ ಜಾತಕವನ್ನು ತೋರಿಸಿ ಪರಿಹಾರ ಮಾಡಿಕೊಳ್ಳಿ. ನಿಮಗೆ ಮಕರ ರಾಶಿಯವರಿಗೆ ಒಳ್ಳೆ ಹೆಸರು, ಖ್ಯಾತಿ ಸಿಗುವಂತಹ ಸಾಧ್ಯತೆಗಳು, ದಾನ ಧರ್ಮ ಹೆಚ್ಚಾಗಿ ಮಾಡ್ತೀರಿ, ಶತ್ರುಗಳ ಮೇಲೆ ನಿಮಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಮಕರ ರಾಶಿ ಜಾತಕರಿಗೆ. ಈಗ ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ 11ನೇ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಮನಃಶಾಂತಿಗೆ ಸ್ವಲ್ಪ ಭಂಗ ಉಂಟಾಗುತ್ತೆ. ಮನಸ್ಸಿಗೆ ಶಾಂತಿ ಇಲ್ಲದೇ ಇರುವಂಥದ್ದು, ಮನಸ್ಸು ಅಸಮತೋಲನವಾಗಿರುವಂಥದ್ದು, ತಂದೆಗೆ ತೊಂದರೆಗಳಾಗುವಂಥದ್ದು,
ಬಹಳ ಎಚ್ಚರ. ಈ ಗ್ರಹಣದ ಸಮಯದಲ್ಲಿ ಮಕ್ಕಳ ಜೊತೆ ಕಲಹಗಳಾಗುವಂತ ಸಾಧ್ಯತೆಗಳುಂಟು, ಸ್ತ್ರೀಯರಿಗೆ ಗರ್ಭ ಆಗುವಂತ ಸಾಧ್ಯತೆಗಳು, ಹೆಸರು ಪಡೆಯಲು ಅಥವಾ ಫೇಮಸ್ ಆಗಲು ಸೆಲೆಬ್ರಿಟೀಸ್ ಇದ್ರೆ, ರಾಜಕಾರಣಿಗಳಾಗಿದ್ರೆ ಕಷ್ಟ ಪಡಬೇಕು ನೀವು ಈ ಸಮಯದಲ್ಲಿ. 21 ದಿನ ಎಚ್ಚರ. ನೀವು ಮೀನರಾಶಿ ಜಾತಕರು, ಇನ್ನ ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ ತಾಯಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ವಾಹನಗಳಿಂದ ನಷ್ಟ, ಜ್ವರ, ದೇಹ ಬಾಧೆ ಉಂಟಾಗುವಂಥ ಸಾಧ್ಯತೆ ಉಂಟು. ವೃತ್ತಿಯಲ್ಲಿ, ಪತ್ನಿಯ ವೃತ್ತಿಯಲ್ಲಿ ಅನುಕೂಲಗಳಾಗುತ್ತೆ. ನೀವೇನು ಮೀನರಾಶಿ ಜಾತಕರಾಗಿ ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ವೃತ್ತಿಯಲ್ಲಿ ಅನುಕೂಲಗಳು, ನೀವೇನು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ವೃತ್ತಿಯಲ್ಲಿ ಅನುಕೂಲಗಳನ್ನು ಕಾಣ್ತೀರಿ. ಸ್ಥಳ ಬದಲಾವಣೆಗಳು ಉಂಟಾಗುವಂತಹ ಸಾಧ್ಯತೆಗಳುಂಟು ಮೀನರಾಶಿ ಜಾತಕರಿಗೆ. ಇದು ದ್ವಾದಶ ರಾಶಿ ಭವಿಷ್ಯ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಗ್ರಹಣದಿಂದ ಏನೇನು ಪ್ರಭಾವ ಬೀಳುತ್ತೆ ಅನ್ನೋಂಥ ವಿಚಾರವನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.